45 ಕೋಟಿ ಖರ್ಚಾಗುತ್ತೆ ಇದಕ್ಕೆ ಕಟ್ಟಡ ಕಾರ್ಮಿಕರಿಗೆ ತಲಾ 3000 ರೂಪಾಯಿನಂತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿದ ಕಾರ್ಮಿಕರಿಗೆ ಕೊಡಕ ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ಸುಮಾರು 494 ಕೋಟಿ ಹೆಚ್ಚಿನ ಖರ್ಚಾಗುತ್ತೆ ಅಸಂಘಟಿತ ಕಾರ್ಮಿಕರಿಗೆ ತಲಾ 2000 ಅಂತೆ ಕ್ಷೌರಿಕರು ಅಗಸ್ತರು ಟೈಲರ್ಗಳು ಅಮಾರಿಗಳು ಚಿಂದಿಯಾಯವರು ಕುಂಬಾರರು ಬಟ್ಟೆ ಕಾರ್ಮಿಕರು ಅಕ್ಕಸಾರಿಗಳು ಮೆಕ್ಯಾನಿಕ್ಗಳು ಕಮ್ಮಾರರು ಗೃಹ ಕಾರ್ಮಿಕರು ಚಮ್ಮಾರರು ಸುಮಾರು 305000 ಜನಕ್ಕೆ ಸುಮಾರು 61 ಕೋಟಿ ಇದಕ್ಕೆ ಖರ್ಚು ಮಾಡಕ್ಕೆ ತೀರ್ಮಾನ ಮಾಡಿದ್ದೇವೆ ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡುವಂತವರಿಗೆ ಅವರು ತೊಂದರೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 2000 ರೂಪಾಯಿನ 220000 ಜನಕ್ಕೆ ಸುಮಾರು 45 ಕೋಟಿ ರೂಪಾಯಿ ಅಷ್ಟು ಖರ್ಚಾಗಕ್ಕೆ ಆಗೋದಿದೆ ಅದನ್ನ ಮಾಡಕ ಹೊರಟಿದ್ದೇವೆ ಕಲಾವಿದರು ಕಲಾ ತಂಡಗಳಿಗೆ ತಲಾ 3000 ರೂಪಾಯಿನಂತೆ ಒಟ್ಟು ಫಲಾನುಭವಿಗಳು ಸುಮಾರು 16100 ಜನ ಆಗ್ತಾರೆ ಸುಮಾರು 4 ಕೋಟಿ 85 ಲಕ್ಷ ಇದಕ್ಕೆ ಖರ್ಚಾಗೋದಿದೆ ರೈತರು ಮತ್ತು ಸಹಾಯ ಸಂಘಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಪಡೆದಿರುವ ಸಣ್ಣ ಮತ್ತು ಮಧ್ಯಮ ದೀರ್ಘಾವಧಿಯ ಸಾಲಗಳ ಮರುಪಾವತಿ ದಿನಾಂಕ 1/5/2020 ರಿಂದ ಮರುಪಾವತಿಸಬೇಕಾದ ಕಂತುಗಳನ್ನು ದಿನಾಂಕ 31/7/2021 ರವರೆಗೆ ವಿಸ್ತರಿಸಲಾಗಿದೆ ಸುಮಾರು 4.25 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ ಸುಮಾರು 135 ಕೋಟಿ ಖರ್ಚಾಗೋದಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ